ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಸಹ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗಬೇಕು ಅಂತ ಆಸೆ ಇರುತ್ತೆ. ಸೊ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಗ್ಲೋ ಆಗಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಸೊ ಅಂಥವ್ರಿಗಾಗಿ ಇಲ್ಲಿ ಕೆಲವೊಂದಷ್ಟು ಫೇಸ್ ಪ್ಯಾಕ್ಗಳನ್ನು ನಾನು ತೊಗೊಂಡು ಬಂದಿದ್ದೀನಿ. ಸೊ ಇದು ತುಂಬಾ ಉಪಯುಕ್ತವಾದಂತಹ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ. ಸೊ ಬನ್ನಿ ಹಾಗಿದ್ದರೆ ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೊಸಬ್ರು ಯಾರಾದರೂ ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ಹಾಗಿದ್ದರೆ ನಿಮ್ಮ ಚರ್ಮಕ್ಕೂ ಸಹ ಮೊಟ್ಟೆಯ ಪ್ರಯೋಜನಗಳನ್ನು ಹೆಚ್ಚಿಸಲು ಜೇನುತುಪ್ಪ, ಮೊಸರು ಅಥವಾ ನಿಂಬೆ ರಸದಂತಹ ಸರಳ ಪದಾರ್ಥಗಳನ್ನು ಬಳಸಿಕೊಂಡು ಈ ಫೇಸ್ ಪ್ಯಾಕ್ಗಳನ್ನು ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ತಯಾರಿಸ್ಬೋದು, ನಿಮ್ಮ ಚರ್ಮದ ಪ್ರಕಾರವನ್ನು ಅವಲಂಬಿಸಿ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಅಗತ್ಯತೆಗಳಿಗೆ ಸರಿ ಹೊಂದುವಂತೆ ನೀವು ಈ ಫೇಸ್ ಪ್ಯಾಕ್ಗಳನ್ನು ಕಸ್ಟಮೈಸ್ ಮಾಡಬಹುದು. ನಿಮ್ಮ ಮೈ ಬಣ್ಣವನ್ನು ಹೊಳಪಿಸಲು ಅಥವಾ ಮುದುಡಿಕೊಂಡಂತಹ ಚರ್ಮವನ್ನು ಶಮನಗೊಳಿಸಲು ಬಯಸ್ತೀರಾ? ಹಾಗಾದರೆ ಮನೆಯಲ್ಲಿಯೇ ತಯಾರಿಸಿದಂತಹ ಫೇಸ್ ಪ್ಯಾಕ್ಗಳು ಅಂಗಡಿಯಲ್ಲಿ ದುಬಾರಿ ಬೆಲೆಯಲ್ಲಿ ಖರೀದಿಸಿದ ಉತ್ಪನ್ನಗಳಿಗೆ ಉತ್ತಮ ಪರ್ಯಾಯವಾಗಿದೆ ಮತ್ತು ನಿಯಮಿತ ಬಳಕೆಗೆ ಸಾಕಷ್ಟು ಮೃದುವಾಗಿರುತ್ತವೆ. ಅವು ಇಲ್ಲಿವೆ ನೋಡಿ. ಫಸ್ಟ್ ಫೇಸ್ ಪ್ಯಾಕು ಅಥವಾ ಫಸ್ಟ್ ಫೇಸ್ ಮಾಸ್ಕ್. ಉತ್ತಮ ಚರ್ಮಕ್ಕಾಗಿ ಮೊಟ್ಟೆಯ ಬಿಳಿ ಮತ್ತು ಆಲಿವ್ ಎಣ್ಣೆಯ ಫೇಸ್ ಮಾಸ್ಕ್. ಒಂದು ಬಟ್ಟಲಿನಲ್ಲಿ ಎರಡು ಹಸಿ ಮೊಟ್ಟೆಯ ಬಿಳಿ ಭಾಗವನ್ನು ತೆಗೆದುಕೊಳ್ಳಿ. ನಂತರ ಎರಡು ಚಮಚ ಆಲಿವ್ ಎಣ್ಣೆ ಮತ್ತು ಎರಡು ಚಮಚ ಹಿಂಡಿದ ನಿಂಬೆ ರಸವನ್ನು ಸೇರಿಸಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಫ್ರಿಜ್ನಲ್ಲಿ ಸುಮಾರು 30 ನಿಮಿಷಗಳ ಕಾಲ ಇರಿಸಿ. ನಿಮ್ಮ ಮುಖವನ್ನು ಚೆನ್ನಾಗಿ ತೊಳೆಯಿರಿ ಮತ್ತು ಹತ್ತಿಯ ಸಹಾಯದಿಂದ ಸ್ವಲ್ಪ ರೋಸ್ ವಾಟರನ್ನು ಮುಖಕ್ಕೆ ಹಚ್ಚಿ ನಂತರ ಫೇಸ್ ಪ್ಯಾಕ್ ಬ್ರಷನ್ನು ಬಳಸಿ. ಎಗ್ ಫೇಸ್ ಮಾಸ್ಕನ್ನು ಮುಖಕ್ಕೆ ಹಚ್ಚಿ 5-6 ನಿಮಿಷಗಳ ಕಾಲ ಸಂಪೂರ್ಣವಾಗಿ ಒಣಗುವವರೆಗೆ ಕಾಯಿರಿ. ಈ ಎಗ್ ಫೇಸ್ ಮಾಸ್ಕನ್ನು ವಾರಕ್ಕೆ 2 ಬಾರಿ ಬಳಸೋದ್ರಿಂದ ಯಾವುದೇ ಬ್ಯೂಟಿ ಕ್ರೀಮ್ಗಳು ಮಾಡದಂತಹ ಆರೋಗ್ಯಕರ ಮತ್ತು ನೈಸರ್ಗಿಕವಾಗಿ ಹೊಳೆಯುವ ಮೈಬಣ್ಣವನ್ನು ನೀವು ಪಡೆಯಬಹುದು. ನೆಕ್ಸ್ಟು ಸೆಕೆಂಡ್ ಫೇಸ್ ಮಾಸ್ಕು ಆ್ಯಂಟಿ ಏಜಿಂಗ್ಗಾಗಿ ಕ್ಯಾರೆಟ್ ಮತ್ತು ಮೊಟ್ಟೆಯ ಫೇಸ್ ಮಾಸ್ಕ್. ಸಣ್ಣ ಮಿಕ್ಸಿಂಗ್ ಬೌಲ್ನಲ್ಲಿ ಹಸಿ ಮೊಟ್ಟೆಯ ಬಿಳಿ ಭಾಗ ಮತ್ತು ಸ್ವಲ್ಪ ಹಾಲನ್ನು ತೆಗೆದುಕೊಳ್ಳಿ. ನಂತರ 1 ಟೀಸ್ಪೂನ್ ತುರಿದ ಕ್ಯಾರೆಟನ್ನು ಸೇರಿಸಿ ಮಿಶ್ರಣ ಮಾಡಿ. ಮುಖವನ್ನು ಚೆನ್ನಾಗಿ ತೊಳೆದ ನಂತರ ಫೇಸ್ ಪ್ಯಾಕ್ ಬ್ರಷ್ ಸಹಾಯದಿಂದ ಈ ಫೇಸ್ ಮಾಸ್ಕನ್ನು ಮುಖದ ಎಲ್ಲ ಕಡೆ ಹಚ್ಚಿಕೊಳ್ಳಿ. ಇದನ್ನು 15-20 ನಿಮಿಷಗಳ ಕಾಲ ಇರಿಸಿ ಮತ್ತು ನಂತರ ತಣ್ಣೀರಿನಿಂದ ತೊಳೆಯಿರಿ. ಇದು ಉತ್ತಮ ಆ್ಯಂಟಿ ಏಜಿಂಗ್ ಫೇಸ್ ಮಾಸ್ಕ್ ಆಗಿದೆ. ಮುಖದ ರೇಖೆಗಳು ಮತ್ತು ಸುಕ್ಕುಗಳನ್ನು ಮುಸುಕಾಗಿಸಲು ಮೊಟ್ಟೆಯ ಫೇಸ್ ಮಾಸ್ಕ್ ಅತ್ಯುತ್ತಮವಾಗಿದೆ. ಈ ಮನೆಯಲ್ಲಿಯೇ ತಯಾರಿಸಿದ ಎಗ್ ಫೇಸ್ ಮಾಸ್ಕ್ ಚರ್ಮವನ್ನು ಬಿಗಿಗೊಳಿಸುತ್ತದೆ ಮತ್ತು ವಯಸ್ಸಾದಂತಹ ಚಿಹ್ನೆಗಳನ್ನು ನಿವಾರಿಸುತ್ತದೆ. ಇದು ಮೈ ಬಣ್ಣವನ್ನು ಪುನರ್ ಯೌವನಗೊಳಿಸುತ್ತದೆ ಮತ್ತು ನಮಗೆ ಸ್ಪಷ್ಟ, ತಾಜಾ ಮತ್ತು ಹೊಳೆಯುವ ಚರ್ಮವನ್ನು ನೀಡುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ನಾವು ತುಂಬ ಈಸಿಯಾಗಿ ಫೇಸ್ ಮಾಸ್ಕನ್ನು ರೆಡಿ ಮಾಡ್ಕೋಬೋದು. ಸೊ ನೀವು ಸಹ ಈ ಎಲ್ಲ ರೀತಿಯ ಫೇಸ್ ಮಾಸ್ಕನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆದು ನಮಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸ್ನೇಹಿತರೆ.